ಇನ್ನೂ ಅಂತ ಹೇಳ್ತೇನೆ, ನಾನೊಬ್ಬ ಪ್ರಖರ ಹಿಂದುತ್ವವಾದಿ, ಡುಪ್ಲಿಕೇಟ್ ಅಂತ ಹೇಳಿ ಪ್ರಖರ ಹಿಂದುತ್ವವಾದಿ. ಹೌದಲ್ಲ, ಪ್ರಖರ ಹಿಂದುತ್ವವಾದಿ. ಹಿಂದುತ್ವದಲ್ಲಿ ರಾಜ್ಯ ಇಲ್ಲ, ನಾನು ಫುಲ್ ಹಿಂದು. ಯಾರು ಗೊತ್ತಿರಲಿಲ್ಲ ತಿಳ್ಕೊಳ್ಳಿ ಅಂತ ಹೇಳಿದ್ದ, ಆ ಮಟ್ಟದಲ್ಲಿ ಇದ್ದೇನೆ. ಹಾಗೆ ಮೈನೂರಿನ ಅಮೂಲಾಗ್ರವಾದಂತಹ ಅಭಿವೃದ್ಧಿಯನ್ನು ಜನಮನ್ನಣೆ ಸಿಗುವ ಹಾಗೆ ಕೊಡ್ತೇನೆ. ಇನ್ನೊಂದು ಗೋಧಿ ತೋಡಿಗೆ ವ್ಯವಸ್ಥೆ ಆಗಿದೆ, ಮುಂಗೋಳಿ ಬ್ರಿಡ್ಜ್ ಮಾಡಿ ಕೊಡ್ತೇನೆ ಅಂತ ಹೇಳಿ. ಮುಂಗೋಳಿ ಕುಂದ ಇದು ಬಹಳ ಅಗತ್ಯ ಆಗಿರುವಂತ ಒಂದು ವ್ಯವಸ್ಥೆ. ಮುಂಗೋಳಿ ಬ್ರಿಡ್ಜ್ ಆಗಲೇಬೇಕು, ಯಾಕಂದ್ರೆ ಈ ಪರಿಸರದ ಜನ ಮೀನನ್ನು ತೆಗೆದುಕೊಂಡು ಹೋದ್ರೆ ಮೀನು ಬಂದ್ರೆ ಹೀಗೆ ಒಂದು ರೌಂಡ್ ಆಗಿ ಹೋಗ್ಬೇಕಾದ್ರೆ ಮಾರ್ಕೆಟ್ 18 ಕಿಲೋಮೀಟರ್ ರೌಂಡ್ ಹೋಗ್ಬೇಕಾದ್ರೆ. ಆದ್ರಿಂದ ಈ ಬ್ರಿಡ್ಜ್ ಆದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. 1 ಕಿಲೋಮೀಟರ್ ಒಳಗೆ ಮಾರ್ಕೆಟ್ಗೆ ನಿಮ್ಮನ್ನು ಮೀನನ್ನು ಸಾಕಿಸುವಂತ ವ್ಯವಸ್ಥೆ ಮಾಡಬಹುದು. ಇನ್ನೂ ಹಾಗೆ ಚುನಾವಣೆ ಪೂರ್ವದಲ್ಲಿ ನಾನು ಹೇಳಿದ್ದೆ, ಇಲ್ಲೇ ಹೇಳಿದ್ದೆ, ಇಲ್ಲ ನಾನು ರಾಮ ಮಂದಿರ ಹತ್ರ ಹೇಳಿ ಮಾಡಿಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದೆ. ಅದೇ ರೀತಿ ಕೊಲ್ಲೂರಿನಲ್ಲಿ ಹೇಳಿದ್ದೆ, ನಾನು ಶಾಸಕನಾದರೆ ಪ್ರತಿ ಮನೆಗೂ ಡ್ರಿಂಕಿಂಗ್ ವಾಟರ್ ಕೊಡ್ತೇನೆ ಅಂತ ಹೇಳಿ. ಕುಡಿಯೋ ನೀರು ಆಗಲಿ ಕೊಡಿ. ಸ್ಯಾಂಕ್ಷನ್ ಇನ್ನೊಂದು.